ಓಪನ್ ಮಾಡಬೇಕು. ಆಮೇಲೆ ಐ ವಾಂಟ್ ಅ ಬಿಗ್ ಕ್ರೇನ್. ಆಕಾಶದಲ್ಲಿ ಆಕಾಶದವರೆಗೂ ಹೇಗ್ ರೀ ಕ್ರೇನ್ ಆಗ್ತೀರಾ? ಆಕಾಶ ತಕ್ಕ ನೈ ಓ ಓ ಓ ತೆಂಗಿನ ತೆಂಗಿನ ಮರಕ್ಕೆ ಏನ್ರಿ ಹೇಳ್ತೀರಾ? ನಾರಿಯಲ್. ಏನ್ ರೀ ತಪ್ಪ ತಪ್ಪ ತೋರಿಸ್ತಿದಾರೆ? ತೆಂಗಿನಕಾಯಿ ಸೈಸ್ ನಾರಿಯಲ್ ಬೆಂಗಾಲಿ ಕ್ಯಾಮ್ರಾಮನ್ ಯಾಕೆ ಸೆಲೆಕ್ಟ್ ಮಾಡ್ಕೊಂಡ್ರಿ? ನನ್ನ ಕರ್ಮ ಅದಕ್ಕೆ. ನೀವ್ ಯಾರು? ಪ್ರಿಯಾಂಕಾ, ನಾನು ಜರ್ನಲಿಸಂ ಸ್ಟೂಡೆಂಟ್. ನಿಮ್ ಎಂಟೈರ್ ಶೂಟಿಂಗ್ ನ ಕವರ್ ಮಾಡ್ಬೇಕು ಅಂದ್ರೆ ಪ್ರಭು ಅಂಕಲ್ ಹೂ ಅಂದ್ರು. ನನ್ ಯಾರು ಹೇಳಲಿಲ್ಲ? ನಾನಿನ್ನು ಉಡ್ಬಿ ಜರ್ನಲಿಸ್ಟ್. ಶೂಟಿಂಗ್ ಟೈಮ್ ಅಲ್ಲಿ ಪತ್ರಕರ್ತರ ಎಲ್ಲ ಬರಬಾರ್ದ್ರಿ. ಕುಸ್ತಿ ಮಾಡ್ಬೇಕಾದ್ರೆ ಕೆಂಪು ಇರ್ಬೇರೆ ಒಳಗೆ ಹಾಕೊಳ್ತಾರ? ನಾನ್ ನಿಮ್ ದೊಡ್ಡ ಫ್ಯಾನ್ ಸರ್. ಆಟೋಗ್ರಾಫ್ ಪ್ಲೀಸ್. ರಿಯಲಿ? ಯಾ. ವಿಚ್ ಫಿಲಮ್ ಆಫ್ ಮೈನ್ ಯೂ ಸಾ? ಹಾಯ್ ಪ್ರಿಯಾಂಕಾ, ನಾನ್ ಸರ್ ಜೊತೆ ಮಾತಾಡ್ಬೇಕು. ಪ್ಲೀಸ್ ಎಕ್ಸ್ಕ್ಯೂಸ್. ಓಕೆ. ಫಿಲ್ಮ್ ಕವರ್ ಮಾಡಕ್ ಬರ್ತಾರೆ ಅಂತ ಹೇಳಲೇ ಇಲ್ಲ. ನನಗೂ ಇವತ್ತೇ ಗೊತ್ತಾಗಿದ್ದು. ನನ್ ಫ್ಯಾನ್ ಅಂತೆ. ಫ್ಯಾನ್ ಅಲ್ಲ, ಫ್ಯಾಮಿಲಿ. ಪ್ರಭು ಅಂಕಲ್ ಕಸಿನ್ ಮಗಳು. ಫೋಟೋಗ್ರಾಫ್ ತಗೊಂಡ್ ಹೋಗ್ತಾಳೆ. ಇವಳ ಹತ್ರ ಏನು ಬಾಯ್ ಬಿಡ್ಬೇಡ. ನಮ್ಮನ್ ವಾಚ್ ಮಾಡಕ್ ಬಂದಿದ್ದಾಳೆ. ಪತ್ತೆದಾರಿಣಿ ಪರಿಮಳ ಸಾಮಾನ್ಯದೊಳಲ್ಲಿ ಅಕ್ಕೊಂದು ಬಿಡ್ತಾಳೆ. ನೋಡಕ್ ಕೊಲೆ ಮಾಡೋತ್ರ ಇಲ್ಲಪ್ಪ, ನಾನು ಹೊಗಳ್ತಾ ಇದ್ಲು. ನಿನ್ನ ಹೊಗಳ ವ್ಯಂಗ್ಯವಾಗಿ ಮಾತಾಡ್ ನಿಲ್ಲಿಸ್ತೀರಾ? ಏನಿಲ್ಲ ಸರ್, ಕ್ರೇನ್ ಗೆ ಬೊಟ್ಟಾಕ ಕೇಳ್ತಿದ್ದಾರೆ. ಬೊಟ್ಟಿಟ್ಟು ಟ್ರಾಲಿಗೆ ಸೀರೆ ಸುತ್ತಬಿಡಿ. ಕೀಪ್ ಯುವರ್ ವಾಯ್ಸ್ ಲೋ ಮ್ಯಾನ್. ಹೌದು, ಆ ಹುಡುಗಿ ಯಾರು? ಪ್ರಸ್ ಪ್ರಿಯಾಂಕಾ. ಅವಳಲ್ಲ, ನಿನ್ ಹೊಸ ಗರ್ಲ್ ಫ್ರೆಂಡ್ ಜಿಮ್ಮೇಶ್ವರಿ. ಅವಳು ನನ್ನ ಶಿಷ್ಯ. ತಾವೇನು ಗುರು? ನೋಡೋ, ಗುರು ಶಿಷ್ಯ ಸಂಬಂಧದ ಬಗ್ಗೆ ಚೀಪ ಮಾತಾಡ. ಆದ್ರೂ ಆ ಬಣ್ಣದ ಗೊಂಬೆಗೆ ರೋಲ್ ಕೊಡ್ಸಕ್ ತುಂಬಾ ಕಷ್ಟಪಟ್ಟೆ. ಮನು, ನಾವ್ ನಿಮ್ ತರ ಮೂರ್ ದಿನಕ್ಕೆ ಒಬ್ಬೊಬ್ರು ಹಿಂದೆ ನಾನು ನನ್ನ ಕತೆ ಬಗ್ಗೆ ಕಾನ್ಸಂಟ್ರೇಟ್ ಮಾಡ್ಬೇಕು. ಇಡೀ ಫಿಲ್ಮ್ ನ ಹೇಗ್ ವಿಜುವಲೈಸ್ ಮಾಡೋದು ಅಂತ ನಾನು ಒಳಗಿನಿಂದ ನೋಡ್ಬೇಕು. ಒಳಗಣ್ಣು ಹೊರಗಣ್ಣು ಹೇಗಾದ್ರೂ ನೋಡು, ಆದ್ರೆ ಹಿಟ್ ಕೊಡು ಅಷ್ಟೇ. ಸೂಪರ್ ಹಿಟ್ ಕೊಡ್ತೀನಿ. ಸಣ್ಣ ಪುಟ್ಟ ರೋಲ್ ಅಲ್ಲ ಯಾಕೆ ಒಪ್ಕೊಂಡೆ? ಅದು ಆ ಮೆಂಟಲ್ ಮಂಜನ್ ಜೊತೆ ಒಳ್ಳೆ ಪೇಮೆಂಟ್. ಮೈಸೂರಲ್ಲಿ ಶೂಟಿಂಗ್ ಅಂತೆ. ನನ್ ತಂಗಿ ಮನೆಗೆ ಹೋಗದೆ ಒಂದ್ ವರ್ಷ ಆಗಿತ್ತು. ಏಯ್, ನಮ್ ಚಿಕ್ಕಮ್ಮನ್ ಪಾರ್ಲರ್ ಬೇರೆ ಇದೆ, ಫುಲ್ ಹರ್ಬಲ್ ಟ್ರೀಟ್ಮೆಂಟ್ ತಗೊಂಡು ಚಮಕ್ 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 ಆಗಿ ಬಂದ್ಬಿಡ್ತೀನಿ. ನಾನ್ ಮಾಡ್ತಾ ಇರೋದು ಕತ್ತರು ಗುಪ್ಪೆ, ಕನ್ನಡದ ಡರ್ಟಿ ಪಿಕ್ಚರ್ ಅಲ್ಲ. ಹೋಗು ಆ ಮಂಜು ಬಗ್ಗೆ ಕೇರ್ಫುಲ್. ಮನೆ ಕಡೆ ಸ್ವಲ್ಪ ನೋಡ್ಕೋ. ಸರಿ ಆಂಟಿ. ಗಿಡಗಳಿಗೆ ನೀರ್ ಹಾಕೊಂಡ್ ಮರಿಬೇಡ್ವ. ಆಂಟಿ, ನೀವಿಲ್ದೆ ಬೆಳೆ ಕಾಫಿ ಕೂಡ ಸೇರಲ್ಲ. ಆಂಟಿ, ಟೀ ಕುಡಿದ್ಬಿಡು. ಕತ್ತರು ಗುಪ್ಪೆ ಹಿಟ್ ಆಗತ್ತೆ ಅಂತೀರಾ? ಅಯ್ಯೋ ಏನ್ ಸರ್, ನಮ್ಮ ಡೈರೆಕ್ಟರ್ ಅದ್ರ ಬಗ್ಗೆ ಯೋಚನೆ ಮಾಡ್ತಾ ಇಲ್ಲ. ನೆಕ್ಸ್ಟ್ ಸಿನಿಮಾ ಗೊರ್ಗುಂಟೆ ಪಾಳ್ಯದ ಬಗ್ಗೆ ಯೋಚನೆ ಮಾಡ್ತಿದ್ದಾರೆ. ಶೂಟಿಂಗ್ ಆಗಿಲ್ಲ. ಅಷ್ಟ್ ಕಾನ್ಫಿಡೆನ್ಸ್, ಸೂಪರ್ ಡೈರೆಕ್ಟರ್. ತುಂಬಾ ಟೆನ್ಷನ್ ಪಾರ್ಟಿ ಅಂತಾರೆ. ಯಾವ ನನ್ ಮಗ ಹೇಳಿದ್ದು ಸರ್, ಕರ್ಕೊಂಡ್ಬನ್ನಿ ಅವನ್ನ. ಬಾರ್ಗ? ಅಯ್ಯೋ ಬಾರ್ಗಲ್ಲ ಸರ್, ನನ್ ಎದುರುಗಡೆ ನೋಡಿ ಗುರುಗಳೇ, ಗಾಂಧಿನಗರದ ಒಳಗಡೆ ರಾತ್ರಿ ಕಳೆದು ಬೆಳಗಾಗಷ್ಟೊಳಗಡೆ ಯಾವನ್ ಯಾವನ್ನ ಏನೇನೋ ಆಗ್ಬಿಟ್ಟಿದ್ದಾನೆ ಸರ್. ಸತ್ಯ, ನಾ ಹೇಳಿಲ್ವಾ? ಯಾರೋ ಪ್ರೊಡ್ಯೂಸರ್ ಇರ್ಬೇಕು. ಒಂದ್ ಮಿನಿಟ್. ಹಲೋ ರಂಗಣಿ. ಹಾ, ಬೇಗ ಮನೆಗೆ ಬಾ. ಎಚ್ಚುಮಿ, ಬೇಗ ಬಾರೋ. ಅಯ್ಯೋ ಹೀರೋ, ಪ್ರೊಡ್ಯೂಸರ್ ಹತ್ರ ಡೀಲ್ ಫಿನಿಶ್ ಮಾಡ್ತಾ ಇದೀನಿ. ನಾನೇ ಫಿನಿಶ್ ಆಗೋ ಸ್ಥಿತಿಯಲ್ಲಿದ್ದೀನೋ. ಇನ್ನ 10 ನಿಮಿಷ ಹೋದ್ರೆ ನಮ್ಮ ಹೊಸ ಪಿಕ್ಚರ್ ಹರಿಶ್ಚಂದ್ರ ಘಾಟ್ಗೆ ಅಡ್ವಾನ್ಸ್ ಬಂದ್ಬಿಡುತ್ತ. 5 ನಿಮಿಷದಲ್ಲಿ ಅದೇ ಹರಿಶ್ಚಂದ್ರ ಘಾಟ್ ಶವ ಆಗೋಗ್ತೀರೋ. ಅಯ್ಯೋ, ಇದೇನಪ್ಪ ಅಲ್ಖೈದಾ ಅಟ್ಯಾಕ್ ಮಾಡಿರೋ ಅಫ್ಘಾನಿಸ್ತಾನ ತರ ಆಗಿದೆ ರೂಮು. ರಂಗಣೆ ಏನೋ, ರಂಗಣೆ ಏನೋ, 6 ಗಂಟೆಗೆ ವಾಪಸ್ ಬಂದೆ. ಶೂಟಿಂಗ್ ಬಗ್ಗೆ ತಲೆ ಕೆಡಿಸ್ಕೊಂಡು ತುಂಬಾ ಟೆನ್ಷನ್ ಆಗೋಯ್ತು. ಟೆಕಿಲ ಹಾಕ್ದೆ. ಶಕಿಲ ಟೆಕಿಲ ಸದ್ಯ ಒಂದ್ ಪೆಗ್ ಹಾಕ್ದೆ, ಆದ್ರೂ ಟೆನ್ಷನ್ ಕಡಿಮೆ ಆಗ್ಲಿಲ್ಲ. ಅದೇನೋ ಕೈಕಾಲ ವಿಪರೀತ ನಡ್ಗಕ್ ಶುರು ಆಯ್ತು. ಒಂದ್ ಅರ್ಧ ಅಡ್ಸ ಮಾತ್ರ ನುಂಗ್ಬಿಟ್ಟೆ. ಲೈ ನೇರ ವಿಷಯಕ್ ಬಾರೋ, ಬಿಟ್ಟಿ ಕುಡಿದಿದ್ದೆಲ್ಲ ಹಿಡಿದೋಗ್ತಾ ಇದೆ. ಟೆನ್ಷನ್ ಕಡಿಮೆ ಆಗುತ್ತೋ ಏನೋ ಅಂತ ಗಟ್ಟಿ ಕಣ್ಮುಚ್ಕೊಂಡು 1/2 ಗಂಟೆ ಹಾಗೆ ಇದ್ದೆ. ಆಮೇಲೆ ಕಣ್ಬಿಟ್ಟು ನೋಡ್ತೀನಿ, ವಿದ್ಯಾ ಬಾಲನ್ ಬಂದ್ ಕೂತಿದ್ಲ. ಮೊಮೈದ್ ಖಾನ್ ಬೆತ್ತಲೆ ಯಾಕ ಕೂತಿದ್ರು ಪ್ರಯೋಜನ ಆಗ್ತಿರ್ಲಿಲ್ಲ. ಅಂದರೆ ನನಗೆ ಕಣ್ ಕಾಣ್ತಿಲ್ಲ ರಂಗಣ್ಣ. ಏನು ಹಂಗಂದ್ರೆ ಕುರುಡಾಗ್ಬಿಟ್ಟಿದಿರೋ. ಬಸ್ ಸ್ಟ್ಯಾಂಡ್ ಅಲ್ಲಿ ಹಾರ್ಮೋನಿಯಂ ಹಿಡ್ಕೊಂಡು ಶಿವಪ್ಪ ಕಾಯೋ ತಂದೆ ಅಂತ ಹಾಡ್ತಿರ್ತಾರಲ್ಲ ಆ ತರನ. ಇನ್ನೇನು ಮತ್ತೆ ಮೂರ್ಛೆ ರೋಗ ಬಂದವ್ರ ತರ 3 ನಿಮಿಷಕ್ಕೂ ಮಾತ್ರ ತಗೋತಾ ಇದ್ರೆ. ಸರಿಯಾಗಿ ಕಣ್ಣು ತೆಗೆದು ನೋಡು. ಕಣ್ಣು ತೆಗೆದೇ ಇದೆಯಲ್ಲೋ, ಏನು ಕಾಣಿಸ್ತಿಲ್ವಾ? ಯಾಕೋ ರಂಗಣಿ ಸುಮ್ಮನಿದ್ಯಾ?
ಬ್ರೈನಲ್ಲಿ ಟ್ಯೂಮರ್ ಬೆಳೆದಿರ್ಬೋದನು. ರಾತ್ರಿ ರಾತ್ರಿ ಬೆಳೆದಕ್ಕೆ ಅದನ್ನ ಮೂಲಂಗಿನ ಎಲ್ಲ ಗೆಡ್ಡೆ ಕೋಸ. ನಮ್ಮ ಆಕ್ಟರ್ ಸುಬ್ಬು ಹಾಗೆ ಹೋಗಿದ್ದು ಗೆಡ್ಡೆ ಕೋಸ ಬೆಳೆದ ಟ್ಯೂಮರ್ ಬೆಳೆದು ಅವನು ಕೂಡ ಆಗ್ಬಿಟ್ಟ ಸತ್ತೆ ಹೋದ. ಅಯ್ಯಯ್ಯೋ ಕುರುಡಾಗೋದಕ್ಕಿಂತ ವರ್ಸ್ಟ್ ಅದು, ಆಪ್ಷನ್ಸ್ ಇರೋದಿಲ್ಲ. ಅಯ್ಯಯ್ಯೋ ಸುಮ್ನೆ ಇರೋ, ಟೆನ್ಷನ್ ಮಾಡ್ಬೇಡ, ನಿಂಗೆ ಟ್ಯೂಮರ್ ಬೆಳೆದಿಲ್ಲ. ಅದು ನೀರೆಲ್ಲ ಹೇಳೋದು. ಕರೆಕ್ಟ್ ಆಗಿ ಸಿಇಟಿ ಅಲ್ಲಿ ರ್ಯಾಂಕ್ ತಗೊಂಡು ಡೊನೇಷನ್ ಕೊಡದೆ ಮೆಡಿಕಲ್ ಕಾಲೇಜ್ ಅಲ್ಲಿ ಸೇರಿ ನಿಯತ್ತಾಗಿ MBBS ಪಾಸ್ ಮಾಡಿರ್ತಾರಲ್ಲ ಅಂತ ಡಾಕ್ಟರ್ ಕೈಯಲ್ಲಿ ಹೇಳ್ಸು. ಡಾಕ್ಟರ್ ವಿಠಲ್ ರಾವ್ ಫೋನ್ ಮಾಡ್ಲಾ? ಅವನ್ನ ಸರ್ಜರಿ ಇನ್ ಬರ್ಜರಿ, ಹೋದ ವಾರ ಟ್ರೆಡ್ಮಿಲ್ ಮೇಲೆ ಎಕ್ಸೈಸ್ ಮಾಡ್ತೀನಿ ಅಂತ ಹೇಳಿ ಕೊಟ್ಟಕ್ಕಂತ ಹೊರಟೆ. ನನಗಾಗ್ಲೇ ಯಮಲೋಕದ ಬೀದಿ ದೀಪಗಳೆಲ್ಲ ಲೈಟ್ ಕಾಣ ಶುರು ಆಗಿದೆ ಕಣೋ. ನನ್ಗೇನು ಕಾಣಿಸ್ತಿಲ್ಲ ಅಂತ ಅವಾಗಿಂದ ಹುಡುಕೋತಾ ಇದೆಯಲ್ಲೋ. ನನ್ ಮೆದುಳಿನ ಕಣ್ ಇನ್ನೂ ವರ್ಕ್ ಆಗಿಲ್ಲ. ಅಲ್ಲಿ ಬೇರೆ ಕಣ್ಣಿರ್ತೀಯ. ಮೆದುಳಿದ್ರೆ ಅದು ಇರುತ್ತೆ. ಹೋಗ್ಲಿ ಬಿಡಪ್ಪ, ನಾಳೆ ಕಣ್ಣನ್ ಡಾಕ್ಟರ್ ಹತ್ರ ಹೋಗೋಣ. ಹೌದು, ಆ ಆಸ್ಪತ್ರೆಗೆ ಹೋಗಿ. 6 ವರ್ಷದ ಮೇಲಾಯ್ತು. ಅವತ್ತು ಸುಪ್ರೀತನಿಗೆ ಸಣ್ಣದಾಗ ಒಂದ್ ಕೆಮ್ಮು, ಅದಕ್ಕೆ ತಾ ಕರ್ಕೊಂಡೋದೆ. ಪಾಪ, ನಿನ್ನೆ ಆ ಹುಡುಗಿಗೆ ಬಾಯಿ ಬಂದಾಗೆಲ್ಲ ಬೈದ್ ಬಿಟ್ಟೆ ಕಣೋ. ಇನ್ ನಾನು ಉಳಿತೀನೋ ಇಲ್ವೋ ಅವಳಿಗೊಂದ್ ದೊಡ್ಡ ಸಾರಿ ಹೇಳ್ಬಿಡೋ. ಅಯ್ಯೋ ಸುಮ್ನೆ ಇರೋ, ನೀನ್ ಅಷ್ಟ ಬೇಗ ಸಾಯೋಲ್ಲ. ಗ್ಯಾರಂಟಿನ? ಗ್ಯಾರಂಟಿ? ಹಾಗಾದ್ರೆ ಅವಳು ಪ್ರೇಮ ಪಿಶಾಚಿ ಅಂತೇಳು, ಅವಳೊಬ್ಳು ದ್ರೋಹಿ ಅಂತೇಳು, ಅವಳು ಲವ್ ಮಾಡ್ತೀರಲ್ಲ ಅವಳೊಬ್ಬ ಸೀಟ್ಲೆಸ್ ದ್ರಾಕ್ಷಿ ಅಂತೇಳು. ಅವನಲ್ಲಿರೋ ಒಂದೇ ಒಂದು ಒಳ್ಳೆ ಗುಣ, ನಾನು ಮಿಸ್ ಕಾಲ್ ಕೊಟ್ರೆ ವಾಪಸ್ ಫೋನ್ ಮಾಡ್ತಾನೆ.